ನಮಸ್ಕಾರ ವೀಕ್ಷಕರೆ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ಐ ರಿಕ್ವೆಸ್ಟ್ ಯು, ನೀವು ಚಾನಲನ್ನು ಪ್ಲೀಸ್ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಶ್ನೆ ರಿಲೇಟೆಡ್ ಟು ದ ಅಬಾರ್ಷನ್ ಟ್ಯಾಬ್ಲೆಟ್. ಈ ಅಬಾರ್ಷನ್ ಕಿಟ್ಟಲ್ಲಿ ದೊಡ್ಡ ಗುಳಿಗೆ ಇರುತ್ತೆ, ಅದನ್ನು ನಾನು ತೆಗೆದುಕೊಂಡೆ, ಆದರೆ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಲ್ಲ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಿಮಗೆ ಗೊತ್ತೇ ಇರುವ ಹಾಗೆ ಈ ಅಬಾರ್ಷನ್ ಕಿಟ್ ಅಥವಾ ಈ ಗರ್ಭಪಾತ ಮಾಡುವಂತಹ ಗುಳಿಗೆಗಳಲ್ಲಿ 5 ಗುಳಿಗೆಗಳಿರ್ತವೆ. ಆ್ಯಂಡ್ ಒಂದು ದೊಡ್ಡ ಗುಳಿಗೆ ಇರುತ್ತೆ ಮತ್ತು 4 ಚಿಕ್ಕ ಗುಳಿಗೆ ಇರುತ್ತೆ. ಆ ದೊಡ್ಡ ಗುಳಿಗೆ ಏನಿರುತ್ತೆ, ಅದು ಮಿಫಿಪ್ರಿಸ್ಟಾನಿನ ಗುಳಿಗೆ. ಆ್ಯಂಡ್ 4 ಚಿಕ್ಕ ಗುಳಿಗೆಗಳೇನಿರ್ತವೆ, ಅದು ಮೀಸೋಪ್ರೊಸ್ಟಾಲಿನ ಗುಳಿಗೆ. ಸೊ ಇವೆರಡೂ ಗುಳಿಗೆಗಳೇನಿರ್ತವೆ, ಬೇರೆ ಬೇರೆ ಮೆಕ್ಯಾನಿಸಮಿಂದ ಆ್ಯಕ್ಟ್ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ಮಿಫಿಪ್ರಿಸ್ಟಾನ್ ಅಥವಾ ಈ ದೊಡ್ಡ ಗುಳಿಗೆ ಏನಿದೆ, ಅದೇನು ಮಾಡುತ್ತೆ, ಈ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಸಪ್ಲೈಯನ್ನು ಅದು ಬ್ಲಾಕ್ ಮಾಡ್ತಾ ಇರುತ್ತೆ. ಪ್ರೊಜೆಸ್ಟ್ರಾನ್ ಭಾಳ ಇಂಪಾರ್ಟೆಂಟ್ ಹಾರ್ಮೋನ್, ಒಂದು ಗರ್ಭ, ಒಂದು ಪ್ರೆಗ್ನೆನ್ಸಿ ಅದನ್ನ ಸಪೋರ್ಟ್ ಮಾಡೋಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ನಾವು ಸ್ಟಾಪ್ ಮಾಡಿದರೆ, ಅದನ್ನು ನಾವು ನಿಲ್ಲಿಸ್ಬಿಟ್ರೆ, ಆ ಪ್ರೆಗ್ನೆನ್ಸಿಗೆ, ಆ ಗರ್ಭಕ್ಕೆ ಈ ಪ್ರೊಜೆಸ್ಟ್ರಾನ್ ಸಪ್ಲೈ ಆಗೋದಿಲ್ಲ. ಆ್ಯಂಡ್ ಅದು ಗರ್ಭದಿಂದ ಹೊರಗೆ ಬಿದ್ದು ಹೋಗುತ್ತೆ. ಸೊ ಅದೇ ರೀತಿ ಈ ಮೀಸೋಪ್ರೊಸ್ಟ್ರಾಲ್, ಆ 4 ಗುಳಿಗೆ ಏನು ಮಾಡ್ತಾ ಇರ್ತವೆ, ಅವು ಈ ಯೂಟ್ರಸ್ಸಿನ ಕಾಂಟ್ರಾಕ್ಷನನ್ನು ಮಾಡ್ತಾ ಇರ್ತವೆ. ಆ್ಯಂಡ್ ಆ ಕಾಂಟ್ರಾಕ್ಷನ್ ಮಾಡಿ ಸಂಕುಚಿತಗೊಳಿಸಿ ಈ ಗರ್ಭಕೋಶವನ್ನು, ಒಳಗಿರುವಂತಹ ಭ್ರೂಣವನ್ನು ಹೊರಗೆ ಹಾಕಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಈಗ ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ನೀವು ಯಾವಾಗ ಈ ಗುಳಿಗೆಯನ್ನು ತೆಗೆದುಕೊಳ್ತಾ ಇರ್ತೀರಾ, ಫಸ್ಟ್ ಗುಳಿಗೆಯನ್ನು ತೆಗೆದುಕೊಂಡ ಮೇಲೆ ಮೆಜಾರಿಟಿ ಜನರಲ್ಲಿ, ಬಹಳಷ್ಟು ಜನರಲ್ಲಿ, ಅಂದರೆ 100 ಜನರಲ್ಲಿ ಬರೀ ಒಂದು 5-10 ಜನರಿಗೆ ಮಾತ್ರ ಈ ಫಸ್ಟ್ ಗುಳಿಗೆ ತೆಗೆದುಕೊಂಡ ಮೇಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬಟ್ ಮೆಜಾರಿಟಿ ಜನರಿಗೆ, ಅಂದರೆ ಒಂದು 90% ಜನರಿಗೆ ಬ್ಲೀಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ 4 ಚಿಕ್ಕ ಗುಳಿಗೆಯನ್ನು ತೆಗೆದುಕೊಂಡ 24 ತಾಸುಗಳ ನಂತರ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನೀವು ದೊಡ್ಡ ಗುಳಿಗೆಯನ್ನು ತೆಗೆದುಕೊಂಡು ನಿಮಗೆ ಒಂದು ದಿವಸ ಅಥವಾ 24 hours ಆರ್ 48 hours ಆದಮೇಲೆ ನಿಮ್ಮ ಡಾಕ್ಟರ್ ಹೇಗೆ ಹೇಳಿದ್ದಾರೆ ಆ ರೀತಿಯಲ್ಲಿ ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಬೇಕು. ಬಟ್ ನೀವು ಗುಳಿಗೆಯನ್ನು ತೆಗೆದುಕೊಂಡ್ರಿ, ದೊಡ್ಡ ಗುಳಿಗೆಯನ್ನು, ಬಟ್ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಲಿಲ್ಲ ಅಂದ ಮಾತ್ರಕ್ಕೆ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಆ ನೆಕ್ಸ್ಟ್ ಟ್ಯಾಬ್ಲೆಟ್ ಏನಿರ್ತವೆ ಅವುಗಳನ್ನು ನೀವು ನಿಮ್ಮ ಡಾಕ್ಟರ್ ಹೇಗೆ ಹೇಳಿದ್ದಾರೆ ಅದರ ಪ್ರಕಾರ ತೆಗೆದುಕೊಳ್ಳಿ. ಆ್ಯಂಡ್ ಆ 4 ಟ್ಯಾಬ್ಲೆಟ್ ತೆಗೆದುಕೊಂಡ 24 hours ಒಳಗಡೆ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕು. ಯಾಕಂದರೆ ಆ ಚಿಕ್ಕ ಟ್ಯಾಬ್ಲೆಟ್ಸ್ ಏನಿರ್ತವೆ, ಅವು ನಿಮ್ಮ ಈ ಯೂಟ್ರಸನ್ನು ಸಂಕುಚಿತಗೊಳಿಸ್ತಾ ಇರ್ತವೆ, ಕಾಂಟ್ರಾಕ್ಟ್ ಮಾಡ್ತಾ ಇರ್ತವೆ. ಆವಾಗ ನಿಮಗೆ ಇದು ಪೇನ್ ಬರುತ್ತೆ, ಬ್ಲೀಡ್ ಆಗುತ್ತೆ ಎಲ್ಲ. ಆ್ಯಂಡ್ ಸೆಕೆಂಡ್ಲಿ, ಕೆಲವೊಬ್ಬರಿಗೆ ಈ ದೊಡ್ಡ ಗುಳಿಗೆ ತೆಗೆದುಕೊಂಡ ಮೇಲೇ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ 2-4 hours ಅವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಈಗ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಇನ್ನೂ ಆ 4 ಚಿಕ್ಕ ಗುಳಿಗೆ ತೊಗೊಂಡು ಅದರ ಸೈಡ್ ಇಫೆಕ್ಟ್ಸ್ ಬೇಡ ಅಂತ ಆವಾಗ ಅವರಿಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವರು ಏನು ಮಾಡ್ತಾರೆ, 4 ಚಿಕ್ಕ ಗುಳಿಗೆಯನ್ನು ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ, ಅಥವಾ 2 ತೊಗೊಳ್ತಾರೆ, 2 ತೆಗೆದುಕೊಳ್ಳೋದಿಲ್ಲ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಸಲ ಕಂಪ್ಲೀಟ್ ಅಬಾರ್ಷನ್ ಆಗೋದಿಲ್ಲ, ಕೆಲವೊಂದು ಪಾರ್ಟ್ ಏನಿರ್ತವೆ ಅವು ಅಲ್ಲೇ ಉಳ್ಕೊಂಡು ಬಿಡ್ಬೋದು. ಯಾಕಂದರೆ ಈ ಗರ್ಭಕೋಶ ಸಂಕುಚಿತಗೊಂಡು ಕಾಂಟ್ರಾಕ್ಟ್ ಆಗಿ ಅದನ್ನು ಒಳಗಡೆಯಿಂದ ಹೊರಗೆ ಹಾಕಲಿಕ್ಕೆ ಆ 4 ಚಿಕ್ಕ ಗುಳಿಗೆಗಳು ಬೇಕಾಗ್ತಾ ಇರ್ತವೆ. ಸೊ ನೀವು ಎರಡೂ ಸಿನಾರಿಯೋಸನ್ನು ನೀವು ತಿಳ್ಕೊಂಡಿರಬೇಕು. ಫಸ್ಟ್ ಗುಳಿಗೆ ತೆಗೆದುಕೊಂಡು ನಿಮಗೆ ಬ್ಲೀಡಿಂಗ್ ಆಗಲಿಲ್ಲ ಅಂತ ಹೇಳಿಕೊಂಡು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಗುಳಿಗೆ ತೊಗೊಂಡ್ರಿ, ಬಹಳಷ್ಟು ಜನರಿಗೆ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ, ವೇಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ 4 ಗುಳಿಗೆಯನ್ನು ತಗೊಳ್ಳಿ. ಎಸ್, ಆ ನೆಕ್ಸ್ಟ್ ಚಿಕ್ಕ 4 ಗುಳಿಗೆಯನ್ನು ತೆಗೆದುಕೊಂಡ ವಿತಿನ್ 24 hours ಒಳಗಡೆ ನಿಮಗೆ ಬ್ಲೀಡಿಂಗ್ ಆಗಬೇಕು. ಸೆಕೆಂಡ್ ಸಿನಾರಿಯೋ, ನೀವು ಫಸ್ಟ್ ಗುಳಿಗೆಯನ್ನು ತೆಗೆದುಕೊಂಡ್ರಿ, ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿಕೊಂಡು ಆ 4 ಚಿಕ್ಕ ಗುಳಿಗೆಯನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅಬಾರ್ಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ ಆ 4 ಚಿಕ್ಕ ಗುಳಿಗೆಗಳು ಸಹ ಬೇಕಾಗ್ತವೆ.
ಸೊ ಬಿ ರಿಸ್ಪಾನ್ಸಿಬಲ್ ಡಾಕ್ಟರನ್ನು ಭೇಟಿ ಮಾಡಿ ಆ್ಯಂಡ್ ಅವರು ಹೇಳಿದ ಪ್ರಕಾರ ಈ ಗುಳಿಗೆಗಳನ್ನು ನೀವು ತೆಗೆದುಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು